ಕೈವಾರ ಯೋಗಿ ವಾಹಿನಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದ ಆವರಣದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತದ ವತಿಯಿಂದ ಹಾಗೂ ಆಯುಷ್ ಇಲಾಖೆ, ಪತಂಜಲಿ ಯೋಗ ಸಂಸ್ಥೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಎನ್ಸಿಸಿ ಘಟಕಗಳ ಸಹಯೋಗದೊಂದಿಗೆ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗಾಭ್ಯಾಸ ಪ್ರದರ್ಶನವನ್ನು ಸಾಮೂಹಿಕವಾಗಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮವು ಆರಂಭವಾಯಿತು. ನಂತರ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅಧ್ಯಕ್ಷರಾದ ಶ್ರೀ ನಾರಾಯಣಪ್ಪ, ತಹಸೀಲ್ದಾರ್ ಶ್ರೀ ಮುನಿಶಾಮಿ ರೆಡ್ಡಿ, ಶಾಸಕರಾದ ಶ್ರೀ ಎಂ ಕೃಷ್ಣಾರೆಡ್ಡಿರವರು ಮಾತನಾಡಿದರು. ಶ್ರೀ ಯೋಗಿ ನಾರಾಯಣ ಮಠದ ದಾಸೋಹ ಭವನದಲ್ಲಿ ಭಾಗವಹಿಸಿದ್ದ ಎಲ್ಲ ಯೋಗಾಭ್ಯಾಸಿಗಳಿಗೆ ತಿಂಡಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಾಯಿತು. ಬಲಗಾಲನ ಹತ್ರ ತೋರಣ, ಹತ್ರ ತೋರಣ, ಎಡಗೈ ಎತ್ತಿ ಹಾಗೇ ಪಕ್ಕಕ್ಕೆ ತಿರುಚಬೇಕು. ಎಲ್ಲ ಇರಲಿ ಅಣ್ಣ, ನೋಡಿ ಮಾಡಿದಾರೆ, ನೋಡಿ ಇಲ್ಲಿ ಮಾಡಿದಾರೆ, ನೋಡಿ ಅಕ್ಕ ಅಮ್ಮನ ಮಾಡಿದಾರೆ. ಕೈ ಇಲ್ಲಿ ಇಲ್ಲಿವರೆಗೆ ಇಲ್ಲಿವರೆಗೆ ಕೆಳಗೆ ಇರಲಿ. ಹಾ, ಎದೆ ಮಾತ್ರ, ಭುಜಂಗ ಹಾವು, ಹಾವಿನ ಹಾಗೆ ಹೊಲುತ್ತೆ ಇದು, ಹಾವು ಹೆಡೆ ಎತ್ತದಂಗಿರ್ಬೇಕು ಅಂತೀವಿ. ಈ ಮುದ್ರೆಯಲ್ಲಿ ಬೆನ್ನು ನೇರ ಇರಲಿ, ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರೋಣ. ನಮ್ಮ ದೃಷ್ಟಿ ಭ್ರೂಮಧ್ಯದಲ್ಲಿ, ಹಣೆಯ ಮಧ್ಯ, ಎರಡೂ ಹುಬ್ಬುಗಳ ಮಧ್ಯ ದೃಷ್ಟಿ ಇಟ್ಕೊಳ್ಳೋಣ. ನೇರ ಕುಳಿತುಕೊಳ್ಳೋಣ. ಹೊಳೆಯಿಂದ ಉಸಿರು ಬಿಡ್ತೀವಿ, ಆಮೇಲೆ ಬಲಹೊಳೆಯಿಂದ ಮತ್ತೆ ಉಸಿರು ತೊಳ್ತೀವಿ, ಎಡಹೊಳೆಯಿಂದ ಉಸಿರು ಬಿಡ್ತೀವಿ. ಇದು ಒಂದು ಸುತ್ತು. ಹೀಗೆ ನಾವು ಮೂರು ಸುತ್ತು ಮಾಡೋಣ, ಸಾಕು ಮಾಡೋಣ. ಬಲಹೊಳೆ ಮುಚ್ಚೋಣ ಮೊದಲು, ಎಡಹೊಳೆಯಿಂದ ಉಸಿರು ತಗೊಳ್ಳಿ, ಊರ ಎಡಹೊಳೆ ಮುಚ್ಚಿ ಬಲಹೊಳೆಯಿಂದ ಉಸಿರು ಬಿಡಿ. ನಮ್ಮ ಶರೀರವನ್ನು ತಂಪು ಮಾಡುವಂತ ಶಕ್ತಿ ಈ ಪ್ರಾಣಾಯಾಮದಲ್ಲಿದೆ. ನಾಲಿಗೆಯನ್ನ ಸುರುಳಿ ಹಾಗೆ ಒಳಗಡೆ ಮಡಚಬೇಕು. ಮಾಡ್ತಾ ಇದಾರೆ ಇಲ್ಲಿ ಅಕ್ಕ ಅಣ್ಣ ಅಂತ ಮಾಡ್ತಾ ಇದಾರೆ. ಉಸಿರನ್ನ ಒಳಗೆ ತಗೋಬೇಕು. ಮಹಾಗಣಪತಿ, ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ. ಈ ದಿನ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೈವಾರದಲ್ಲಿ ಮಾಡಬೇಕು ಅಂತಾಗ ಭಾಳ ಸಂತೋಷ ಆಯಿತು. ಎಲ್ಲ ಒಂದು ತಿಂಗಳಿನಿಂದ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಇವತ್ತು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡಿರ್ತಕ್ಕಂಥ ಪತಂಜಲಿ ಯೋಗಶಿಕ್ಷಣ ಸಮಿತಿ ನಾರಾಯಣಮ್ಮರಿಗೆ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಯೋಗ ಒಬ್ಬ ಮನುಷ್ಯನನ್ನು ಪರಿಪೂರ್ಣನನ್ನಾಗಿ ಮಾಡುತ್ತೆ. ಆರೋಗ್ಯ ಮತ್ತು ಶಿಕ್ಷಣ ಒಂದೇ ನಾಣ್ಯದ ಎರಡು ಮುಖಗಳು. ಆರೋಗ್ಯ ಅಂದರೆ ಮನುಷ್ಯ ದೈಹಿಕ ಮತ್ತು ಮಾನಸಿಕ ಸ್ವಸ್ಥತೆಯನ್ನು ಹೊಂದಿರತಕ್ಕಂಥದ್ದು. ಈ ಎರಡೂ ಹೊಂದಿದ್ರೆ ಮಾತ್ರ ನಾವು ಶಿಕ್ಷಣವನ್ನು, ಮುಂದೆ ಶಿಕ್ಷಣವನ್ನು ಪಡೆಯಬಹುದು. ಆ ದೈಹಿಕ ಮತ್ತು ಮಾನಸಿಕ ಸ್ವಸ್ಥತೆಗೆ ಮುಖ್ಯವಾಗಿ ನಮಗೆ ಈ ಯೋಗಾಭ್ಯಾಸ, ವ್ಯಾಯಾಮಗಳು, ಪ್ರಾಣಾಯಾಮ ತುಂಬ ಮುಖ್ಯವಾಗಿರುತ್ತೆ. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲಿಂದ ಪ್ರಾರಂಭ ಆಯಿತು? ಆದರೆ ಪೂರ್ವದಿಂದಲೂ ಕೂಡ ಯೋಗ ಅವರವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಕೊಂಡು ಬರ್ತಾಯಿದ್ರು. ಆದರೆ ದೇಶದಲ್ಲಿ 2014ರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ನಂತರ 11/12/2014 ವಿಶ್ವಸಂಸ್ಥೆಯಲ್ಲಿ ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಆ ವಿಶ್ವಸಂಸ್ಥೆಯಲ್ಲಿ ಒಂದು ಸಭೆ ನಡೆಯುವಂಥ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪವನ್ನು ಇಟ್ಟರು. ಅಂದರೆ ಮಾನವ ಮನುಕುಲಕ್ಕಾಗಿ, ವಿಶ್ವದ ಆರೋಗ್ಯಕ್ಕಾಗಿ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಪ್ರಸ್ತಾಪವನ್ನು ಇಟ್ಟಾಗ ಆ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರದ ಸದಸ್ಯರು ಕೂಡ ಒಪ್ಪಿ ಅನಂತರ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಬೇಕು ಅಂತೇಳಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಆದ ನಂತರ ಇವತ್ತು 2015ರಿಂದ ಇವತ್ತುವರೆಗೂ ಕೂಡ ಪ್ರತಿ ವರ್ಷ, ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕಷ್ಟೇ ಅಲ್ಲ
ನಮ್ಮ ಇಡೀ ಒಂದು ವಿಶ್ವದಲ್ಲಿ ಎಲ್ಲರೂ ಕೂಡ ಇದು ನಿರಂತರವಾಗಿ ವರ್ಷಕ್ಕೊಮ್ಮೆ ನಡೆಯುವಂಥದ್ದಲ್ಲ, ನಿರಂತರವಾಗಿ ಅಂದರೆ ನಾವು ದೇಶದ ಹಲವು ತೀರ್ಮಾನಗಳನ್ನು ವಿಶ್ವಸಂಸ್ಥೆಯಲ್ಲಿ ಕೂಡ ಮಾಡುವಂಥದ್ರಿಂದ ಇಡೀ ವಿಶ್ವ ಒಂದು ಆರೋಗ್ಯದಿಂದ ಕೂಡಿರಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಆವತ್ತು 11/12/2014 ನಡೆದಂಥ ವಿಶ್ವಸಂಸ್ಥೆಯ ಆ ಸಭೆಯಲ್ಲಿ ತೀರ್ಮಾನಿಸಿದಂತೆ 21 June 2015 ಇದು ಪ್ರಾರಂಭ ಆಯಿತು. ಇವತ್ತು 8ನೇ ವರ್ಷ. ಬಹುಶಃ ಈ ವರ್ಷದ ನಮ್ಮ ಸೌಭಾಗ್ಯ ಏನು ಅಂತ ಹೇಳಿದರೆ ದೇಶದ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಮೈಸೂರು ನಗರದಲ್ಲಿ ಇವತ್ತು ಅವರು ಕೂಡ ಬೆಳಗ್ಗೆ ಅದನ್ನು ಪ್ರಾರಂಭ ಮಾಡಿ ಚಾಲನೆಯನ್ನು ಕೊಟ್ಟು ಇವತ್ತು ಅಂದರೆ ಇಡೀ ವಿಶ್ವದಲ್ಲಿ ಇವತ್ತು ಎಲ್ಲರೂ ಕೂಡ ಇದನ್ನು ಯೋಗ ದಿನಾಚರಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ಇದು ನಿಜವಾಗಲೂ ಕೂಡ ನಮ್ಮ ದೇಶದ ಒಬ್ಬ ಸುಪುತ್ರ ಪ್ರಧಾನಮಂತ್ರಿಗಳು ತಗೊಂಡಿರ್ತಕ್ಕಂಥ ಆ ತೀರ್ಮಾನದಂತೆ ಇವತ್ತು ಎಲ್ಲ ಕಡೆ ಕೂಡ ನಿರಂತರವಾಗಿ ನಡೆಯುವಂಥದ್ದು ನಿಜವಾಗಲೂ ಕೂಡ ದೇಶದ ಪ್ರಧಾನಮಂತ್ರಿಗಳಿಗೂ ಕೂಡ ಇದು ಅಭಿನಂದನೆಗಳನ್ನು ಸಲ್ಲಿಸುವಂಥ ಒಂದು ಶುಭ ಸಮಾರಂಭ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾವು ಇವತ್ತು ಈ ಯೋಗ ದಿನಾಚರಣೆಯಿಂದ ಯೋಗದಿಂದ ನಾವೆಲ್ಲರೂ ಕೂಡ ಒಂದು ಆರೋಗ್ಯವಂತರಾಗುವಂಥಕ್ಕೆ ಇದು ಭಾಳ ಸದೃಢವಾಗಿ ನಮ್ಮ ಆರೋಗ್ಯ ಸದೃಢವಾಗಿ ಇರತಕ್ಕಂಥದಕ್ಕೆ ಯೋಗ ಭಾಳ ಉತ್ತಮವಾಗಿರ್ತಕ್ಕಂಥದ್ದು. ಯಾವಾಗಲೂ ಕೂಡ ನಾವು ಒಂದು ಈಗ ಉದಾಹರಣೆಗೆ ನಮ್ಮ ತಾತಯ್ಯನವರು ಅವರು ಕೂಡ ಧ್ಯಾನ ಮಾಡಿ ತಪಸ್ ಮಾಡಿ ಮೋಕ್ಷ ಸಿದ್ಧಿಯಾಗಿರ್ತಕ್ಕಂಥದ್ದು. ಆದರೆ ನಾವು ಪ್ರತಿಯೊಬ್ಬರು ಕೂಡ ಒಂದು ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಸಮಾಜಕ್ಕಾಗಿ ಉತ್ತಮ ನಮ್ಮ ದೇಶವನ್ನು ಒಂದು ಕಟ್ಟುವಂಥದ್ದಕ್ಕಾಗಿ ಈ ಯೋಗದಿಂದ, ಯಾಕಂದರೆ ಯೋಗ ನಾವು ಉತ್ತಮವಾದಂಥ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕಲ್ಮಶಗಳು ಇರಬಾರ್ದು, ಅಂದರೆ ಯಾವುದೇ ರೀತಿಯಾದಂಥ ಸ್ವಾರ್ಥಗಳಿರಬಾರ್ದು, ನಿಸ್ವಾರ್ಥವಾಗಿರಬೇಕು, ನಿಷ್ಕಲ್ಮಶವಾಗಿರಬೇಕು ಅಂತ ಹೇಳಿದರೆ ನಾವು ಈ ಯೋಗದಿಂದ ಏನಾದರೂ ನಮ್ಮಲ್ಲಿ ಸ್ವಾರ್ಥ ಇದ್ದರೂ ಕೂಡ ಅದು ಹೊರಗೋಗ್ಲಿಕ್ಕೆ ಯೋಗ ಸಹಕಾರಿಯಾಗುತ್ತೆ. ಈ ದಿನ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತಪೋಭೂಮಿಯನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಾನು ಧರ್ಮಾಧಿಕಾರಿಗಳ ಪರವಾಗಿ ಹಾಗೂ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದ ಟ್ರಸ್ಟ್ ಸಮಿತಿಯ ಪರವಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ, ಧರ್ಮಾಧಿಕಾರಿಗಳು ಒಂದೇ ಮಾತನ್ನು ಹೇಳಿದ್ರು, ನೋಡಪ್ಪ ಯೋಗಾಭ್ಯಾಸಕ್ಕೆ ತಾತಯ್ಯನವರ ಪುಣ್ಯಭೂಮಿನ ಆಯ್ಕೆ ಮಾಡಿಕೊಂಡಿದ್ದಾರೆ, ಅವರು ಯಾರ್ಯಾರು ಬರ್ತಾರೋ ಅವ್ರಿಗೇನು ಸೌಕರ್ಯ ಬೇಕೋ ಎಲ್ಲವನ್ನು ಕೂಡ ನೀವು ಮುಂದೆ ನಿಂತು ಮಾಡಿ ಅಂತ ಹೇಳಿ ಧರ್ಮಾಧಿಕಾರಿಗಳು ಇವತ್ತಿನ ದಿನ ಅವರು ಬರೋರಿದ್ರು. ಆದರೆ ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಆಗಲಿಲ್ಲ. ಏನೇ ಬೇಕಾದರೂ ಕೂಡ ಎಲ್ಲವನ್ನು ಕೂಡ ಅವ್ರು ನೀವು ಮಾಡಿ ಅಂತ ಹೇಳಿ ಧರ್ಮಾಧಿಕಾರಿಗಳ ಅಪ್ಪಣೆಯಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ, ಮಾನ್ಯ ಶಾಸಕರಿಗೆ, ಎಲ್ಲರಿಗೂ, ಪತಂಜಲಿ ಯೋಗ ಶಿಕ್ಷಣ ಸಮಿತಿಯವರಿಗೆ, ಬಂದಿರತಕ್ಕಂತಹ ಎಲ್ಲ ಶಾಲಾ ಮಕ್ಕಳಿಗೆ, ಶಾಲಾ ಮರೆಯದೀರ ತಪ್ಪದೆ ಯೋಗಾಭ್ಯಾಸಕ್ಕೆ ಒಂದು 10 ನಿಮಿಷಗಳ ಕಾಲವನ್ನು ವಿನಿಯೋಗಿಸಿ ಅಂತ ಹೇಳ್ತಾ ಈ ಸದಾವಕಾಶವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ನನ್ನ ಶಿರಸಾವರ್ತಿ ನಮಸ್ಕಾರಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ನಮೋ ನಾರಾಯಣಾಯ.